AA42F2258 ನೀವೀಗ ನೋಡ್ತಾ ಇರೋದು ಅಶ್ವಮೇಧ ಕ್ಲಾಸಿಕ್ ಅಶೋಕ್ ಲೈಲ್ಯಾಂಡ್ BA6 ಬಸ್ಸು. ಹೊಸದಾಗಿ ಇವತ್ತು ಲಾಂಚ್ ಆಗಿದ್ದ ಗಾಡಿ ಇದು ವಿಧಾನಸೌಧದ ಹತ್ರ. ಗಾಡಿ ನೋಡೋಕ್ಕೇನಿಲ್ಲ ಗುರು, ಸಖತ್ತಾಗೈತೆ. ಆದರೆ ಇದು ಫಸ್ಟ್ ಬಂದಿರೋದು ರಾಮನಗರ ಡಿವಿಷನ್ಗಿದು, ರಾಮನಗರ ಡಿವಿಷನು ರಾಮನಗರ ಡಿಪೋದೇ ಗಾಡಿ ಇದು. ಹೈಟು ಹೆವಿ ಕೊಟ್ಟಿದ್ದಾರೆ. BA6 ವೆಹಿಕಲ್ಲು, ಮಹಿಳೆಯರಿಗೆ ಉಚಿತ ಪ್ರಯಾಣ, ಹೊಸ ಸ್ಟಿಕ್ಕರು ಹಾಕ್ಬಿಟ್ಟಿದ್ದಾರೆ. ಇದು KSRTC ಲೋಗೋ. ನಮ್ಮ ಇವಾಗ ಜನ ಜಾಸ್ತಿ ಅಲ್ಲ ಗುರು, ಅದಕ್ಕೆ ಈ ಹುಡುಗರು ನೋಡುಗರು ಎಲ್ಲಿದ್ದರೂ ಗೊತ್ತಿಲ್ಲ. ಚೆನ್ನಾಗಿದ್ದು ಹೊಸ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಇದು ಬ್ಯಾಟ್ರಿ ಬಾಕ್ಸು ಕೆಳಗಡೆ, ಮತ್ತೊಂದೇನಂದರೆ ಇದು ಟೂಲ್ಸ್ ಬಾಕ್ಸು. ಟೂಲ್ಸ್ ಇನ್ನೂ ಲೋಡ್ ಆಗಿಲ್ಲ, ಲೋಡ್ ಮಾಡಬೇಕು. ನೆಕ್ಸ್ಟು ಲಗೇಜ್ ಬಾಕ್ಸು, ಇದೊಂದು ಲಗೇಜ್ ಬಾಕ್ಸು. ಡಿಸೈನ್ ಮಸ್ತ್ ಕೊಟ್ಟಿದ್ದಾರೆ. ಅಶ್ವಮೇಧ ಕ್ಲಾಸಿಕ್ ನೋಡಿ, ಹೈಟು ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಅಂದರೆ ಗಾರ್ಡ್ ಸೆಕ್ಷನ್ಗೆ ಫಿಟ್ ಇಲ್ಲ ಇದು, ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಈ ಹಿಂದೆ ಕುದುರೆ ಡಿಸೈನು ಚೆನ್ನಾಗಿ ಕೊಟ್ಟಿದ್ದಾರೆ. ಏನಂತಂದರೆ ಲಗೇಜ್ ಬಾಕ್ಸು ಕುದುರೆ ಕಾಲು, ಚೆನ್ನಾಗಿದೆ ಗಾಡಿ. ಈ ಥರ ಟೆಕ್ಸ್ಚರ್ ಬರುತ್ತಂತ ಯಾರು ಊಹೆನೂ ಮಾಡಿರಲಿಲ್ಲ. ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕೊರಿಯರ್ ಬಾಕ್ಸು, ಕೊರಿಯರ್ ಬಾಕ್ಸ್ ಹಿಂದೆ ಕೊಟ್ಟಿದ್ದಾರೆ. ಸೇಮ್ KA42F2258 ರಾಮನಗರ ರಿಜಿಸ್ಟ್ರೇಷನ್ ಆಗೋಗೈತೆ ಗಾಡಿ ಆಲ್ರೆಡಿ. ಇದು ಯಾರೋ ಹೊಸ ಬಸ್ ಅಂತ ಕೇಳಿದ್ರು, ನೋಡೋಕೆ ಹೋಗ್ತಿದ್ದಾರೆ ಅವರು. ಇದು ಮೇನ್ ಹೆಸರು ಬಂದ್ಬಿಟ್ಟೆ ಜರ್ನಿ ರೀಡಿಫೈನ್ ಅಂತ. ಅಶ್ವಮೇಧ ಕ್ಲಾಸಿಕ್ ಜರ್ನಿ ರೀಡಿಫೈನ್, ಪ್ರಯಾಣ ಮರುಕಲ್ಪನೆ. ಇವತ್ತು ಹೊಸದ ಗಾಡಿಗಳು ಚೆನ್ನಾಗಿದೆ ನೋಡಿ. ಜರ್ನಿ ರೀಡಿಫೈನ್ ವಿತ್ ಸ್ಟಿಕ್ಕರ್ ಅವರೇ ಹೇಳಿದ್ದಾರೆ, ಜರ್ನಿ ರೀಡಿಫೈನ್ ಮಾಡ್ಬೋದು ಅಂತ. ಇದು ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ. ಏನಿಲ್ಲ ಗುರು, ಕನ್ನಡದಲ್ಲೂ ಅಷ್ಟೇ ಇದೆ, ಇಂಗ್ಲೀಷಲ್ಲೂ ಅಷ್ಟೇ ಇದೆ. ಬಟ್ ಇದು ಏನಂದರೆ ಮತ್ತೆ KMS ಅವರೇ ಮಾಡಿಯೋದು ಬಾಡಿ ಬಿಲ್ಡಿಂಗು. KMS ನಮ್ಮ KSRTCಗೂ KMS ಒಂಥರ ಲಿಂಕು. ಎಮರ್ಜೆನ್ಸಿ ಎಕ್ಸಿಟ್ ಲಾಸ್ಟ್ ಕೊಟ್ಟಿದ್ದಾರೆ, ಸೇಮ್ ಲಾಸ್ಟ್ ಅದೂ. ಈ ಕಡೆ ಎಲ್ಲ ಕನ್ನಡದಲ್ಲಿ ಹಾಕಿರೋದು, ಅಶ್ವಮೇಧ ಕ್ಲಾಸಿಕ್ ಅಂತ ಇಲ್ಲೇ ಹಾಕಿದ್ದಾರೆ ನೋಡಿ. ಮತ್ತು ಈ ಹುಡುಗರು ಯಾರು ಅಂತ ಸಿಕ್ಕಿದ್ರೆ ಕಮೆಂಟ್ ಮಾಡ್ರಪ್ಪ, ನೋಡೋಣ ಅವ್ರನ್ನ ಮೀಟ್ ಆಗೋಣ ಒಂದಿನ. ಮತ್ತೊಂದೇನಂದರೆ ಫ್ರಂಟ್ ಸೈಲೆನ್ಸರು ಮತ್ತು ಏರ್ ಫಿಲ್ಟ್ರು ಫ್ರಂಟು ನೋಡಿ, ಇಲ್ಲೂ ಕೊಟ್ಟಿದ್ದಾರೆ ಅಶ್ವಮೇಧ ಅಂತ. ಆದರೆ ಹೂವು ಡಿಸೈನ್ ಹಾಕಿರೋದ್ರಿಂದ ಕಾಣಲ್ಲ. ಅಶೋಕ್ ಲೈಲ್ಯಾಂಡು ಇದು. ಗಾಡಿ ನೋಡೋಕ್ಕೆ ಚೆನ್ನಾಗೈತೆ. ಮತ್ತು ಶಕ್ತಿ ಯೋಜನೆದು ಇದಾಕಿದ್ದಾರೆ ಸ್ಟ್ಯಾಂಪು, ಮೇಲ್ ಡಿಜಿಟಲ್ ಬೋರ್ಡು. ನೆಕ್ಸ್ಟ್ ಬನ್ನಿ ಒಳಗಡೆ ಹತ್ತನ. ಇದು ಇಂಟೀರಿಯರು ನೀವು ನೋಡ್ಬೋದು, ಇಲ್ಲೂ ಲಾಸ್ಟ್ವರೆಗೂ ಈ ಥರ ಕಾಣುತ್ತಿದ್ದು. ಬಕೆಟ್ ಸೀಟ್ಗಳು ಕೊಟ್ಟಿಯೋದು, ಪ್ಯಾಸೆಂಜರ್ಸ್ಗೆ ಯೂಸ್ಫುಲ್ ಆಗುತ್ತೆ ಗುರು. ಇದು ಸೀಟ್ ಕೆಪಬಿಲಿಟಿನೂ ಅಷ್ಟೇ ಇದೆ ನಾರ್ಮಲ್ ಬಸ್ ಥರನೇ, ಆದರೆ ಆರಾಮಾಗಿ ಕೂರ್ಬೋದು, ಏನು ತೊಂದರೆ ಇಲ್ಲ ನೋಡಿ. ಇಂಟೀರಿಯರು ಇದು ಹೈಟ್ ಆಯಿತು ಗುರು ಹಿಡ್ಕೊಳ್ಳೋಕ್ಕೆ. ಈ ಹೋಲ್ಡರ್ಗಳಿಲ್ಲ ಅಂದರೆ ನೀವು ಕಬ್ಬನ್ನ ಹಿಡ್ಕೊಳ್ಳೋದಂದರೆ ತುಂಬ ಕಷ್ಟ ಆಗ್ತದೆ. ಹುಳ್ಳುಗಿದ್ರವರು ಹೋಲ್ಡರ್ ಇದ್ದರೆ ಹಿಡ್ಕೊಂಡಂಗೆ ನೀವು, ಇಲ್ಲ ಕಬ್ಬನ್ನ ಹಿಡ್ಕೊಂಡು ಇದಾದರೆ ಕಷ್ಟ ನೋಡಿ. ಲಾಸ್ಟು ಎಮರ್ಜೆನ್ಸಿ ಇದ್ದಿದ್ದು ಇಷ್ಟು ಗ್ಯಾಪ್ ಬಿಟ್ಟಿದ್ದಾರೆ. ಸೇಮ್ BA6 ನಾರ್ಮಲ್ ಗಾಡಿಗಳ ಥರನೇ, ಇದು ನಾರ್ಮಲ್ ಗಾಡಿನೇ. ಬಟ್ ಯಾವುದು ಬಕೆಟ್ ಸೀಟ್ಗಳು ಅಲರ್ಟ್ ಮಾಡಿದ್ದಾರೆ. ಸೇಮ್ ರಾಜಾಂಶ ಫೆಸಿಲಿಟೀಸು, ಬುಕ್ ಇಡೋದಾಗಲಿ ಮತ್ತು ಸ್ಪೇಸು ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಹಿಡ್ಕೊಳ್ಳೋಕ್ಕೆ ಹೋಲ್ಡರ್ ಇಡಬೇಕಿತ್ತು, ಇಲ್ಲ ಅಲ್ಲಿ ಮೋಸ್ಟ್ಲಿ ಫಿಟ್ ಮಾಡ್ಬೋದು. ಈ ಕಡೆ ಸೀಟಲ್ಲೆಲ್ಲ ಕೊಟ್ಟಿದ್ದಾರೆ, ಈ ಕಡೆ ಸೀಟಲ್ಲಿ ನೋಡಿ ಹಿಡ್ಕೊಳ್ಳೋಕ್ಕಾಗಲಿ, ಎಲ್ಲ ಚೆನ್ನಾಗೈತೆ. ಮತ್ತು ವಿಂಡೋ ನೋಡಿ ಹೈಟು, ವಿಂಡೋ ಹೆವಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು 45, 46, 47, 48, 49, 50 ಸೀಟ್ಗಳು. ಅದರಲ್ಲಿ ಲಾಸ್ಟ್ ಸೀಟಲ್ಲಿ ಹ್ಯಾಮರ್ ಕೊಟ್ಟಿದ್ದಾರೆ, ಎಲ್ಲ ಎಮರ್ಜೆನ್ಸಿ ಎಕ್ಸಿಟ್ಗದು. ಇನ್ನು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮತ್ತು ಇದು ಲಗೇಜ್ ಕೆಪಬಿಲಿಟಿ, ಲಗೇಜ್ ಇಡ್ಬೋದು ಒಂದು ತಕ್ಕ ಮಟ್ಟಿಗೆ ಎಲ್ಲ ಇಡ್ಬೋದು. ಇದು ಒಂದು ಎಮರ್ಜೆನ್ಸಿ ಎಕ್ಸಿಟ್ಟು, ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾರೋ ತೆಗಿಬಾರ್ದು ಅಂತ, ಯಾಕಂದರೆ ಅದು ಲಾಕ್ ಮಾಡಿ ಅದೇ ಒಳ್ಳೆಯದು. ಏನಕ್ಕೆ ಅದು ಯೂಸ್ ಇಲ್ಲ, ವಿಂಡೋನೇ ಹೈಟ್ ಇದೆ ಮತ್ತು ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಇದು ಕೊಟ್ಟಿದ್ದಾರೆ ಶೂನ್ಯಕ್ಕೆ, ಇದು ಕೊಟ್ಟಿಲ್ಲ ಅಂದರೆ ಕಷ್ಟ ಆಗೋದು. ಮತ್ತು ಹಿಂಗೆ ನೋಡಿದ್ರೆ ಕ್ಯಾಬಿನು ಚೆನ್ನಾಗಿ ಕೊಟ್ಟಿದ್ದಾರೆ, ಡಿಜಿಟಲ್ ಬೋರ್ಡು. ಮತ್ತು ಡ್ರೈವರ್ಗೆ ಒಂದು ಮಿರರ್ ಕೊಟ್ಟಿದ್ದಾರೆ ಫ್ರಂಟು, ಈ ಕಡೆ ಒಂದು ಮಿರರ್ ಕೊಟ್ಟಿದ್ದಾರೆ ನೋಡಿ, ಡಿಜಿಟಲ್ ಆಪ್ರೇಟಿಂಗ್ ಅದು ಆಪ್ರೇಟಿಂಗ್ಗೆ. ಮತ್ತು ಬನ್ನಿ ಡ್ರೈವರ್ನವ್ರನ್ನೇ ಮಾತಾಡ್ತಾನೆ. ಅದು ATM ಚಾರ್ಜರ್ ಬಾಕ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗುರು. ಏನಿಲ್ಲ ನಾರ್ಮಲ್ಲು, ಕೆಂಪು ಬಸ್ಗೆ ಈ ಥರ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಒಂಥರ ಖುಷಿ. ಡ್ರೈವರ್ನ ಕೇಳೋಣ ಅವ್ರೇನಂತಾರೆ, ಅದರಲ್ಲಿ ಗೊತ್ತಾಗುತ್ತೆ ಇನ್ನು ಫೆಸಿಲಿಟೀಸು ಮತ್ತು ಅವ್ರಿಗೆ ಇಷ್ಟ ಆಯಿತಾ ಏನಂತ ಕೇಳೋಣ ಬನ್ನಿ.
ಕೂತ್ಲಿಗೆ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಗಿರೀಶ್ ಅಂತ. ಗಿರೀಶ್ ಅಂತನಾ? ರಾಮನಗರ ಡಿಪೋ. ರಾಮನಗರ ಡಿವಿಜನ್. ರಾಮನಗರ ಡಿವಿಜನ್ ರಾಮನಗರ ಡಿಪೋ. ಮುಂಚೆಯಿಂದ ಎಲ್ಲಿದ್ರಿ? ಮುಂಚೆ ಮಾಗಡಿಲಿ. ಮಾಗಡಿಲಿ ಅದು ರಾಮನಗರ ಡಿವಿಜನ್ ಐತೆ. ಹಾಂ, ಎಷ್ಟು ವರ್ಷ ಆಯ್ತಣ್ಣ ಅಪಾಯಿಂಟ್ ಆಗಿ? ಹತ್ತು ವರ್ಷ. ಎಂಟು ವರ್ಷ ಆಯ್ತು ಅಪಾಯಿಂಟ್ ಆಗಿ. ಮುಂಚೆಯಿಂದಲೂ ರಾಮನಗರ ಮಾಗಡಿನೇ. ನಮ್ಮ ಡಿವಿಜನ್ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಇದು ವಾಯುವ್ಯ ಕಲ್ಯಾಣ, ಇಲ್ಲೇ ಅಪಾಯಿಂಟ್ ಆಗಿದ್ದು, ಇಲ್ಲೇ ಸರ್ವಿಸ್. ಮತ್ತಣ್ಣ ಹೆಂಗ ಅನಿಸ್ತಿದ್ದು ಹೊಸ ಗಾಡಿ? ಅಶ್ವಮೇಧ ಅಂತ. ಅಶ್ವಮೇಧ ಕ್ಲಾಸಿಕ್ ಹೆಸರು ಚೆನ್ನಾಗಿ ಕೊಟ್ಟವ್ರೆ. ಹೋಗ್ತಾ ಇದೆ ಗಾಡಿ. ಅದು ಮೈಸೂರು ಗಾಡಿ. ಹಾ, ನಿಮ್ಗೆ ವರ್ಕ್ ಶಾಪ್ ಕೊಟ್ಟಿದ್ದಾರೆ? ಇಲ್ಲ, ನಮ್ದು ರಾಮನಗರ ಟು ಚಾಕ್ಲೇಟ್ ಬೆಳೆ ತರ ಮಾಡಿದ್ದಾರೆ. ಹಾ, ಇನ್ನೂ ಹೇಳಿಲ್ಲ. ರೂಟ್ ಬರುತ್ತೆ ಮಾಡಿ ಅಂತ ಹೇಳಿದ್ದಾರೆ. ಹಾ, ಹೆಂಗ ಅನಿಸ್ತು ಇದು? ಬಿ ಎಸ್ ಸಿಕ್ಸ್ ಕೊಟ್ಟಿ ಅದು? ಬಿ ಎಸ್ ಸಿಕ್ಸ್. ಹಾ, ಸೂಪರ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಚೆನ್ನಾಗಿದೆ, ಆರಾಮಾಗಿದೆ. ಹಾ, ಪ್ರತಿಯೊಂದು ಚೆನ್ನಾಗಿದೆ. ಹಾ, ಯಾವುದೇ ರೀತಿ ಸ್ಟ್ರೈನ್ ಆಗಲ್ಲ. ಸ್ಟ್ರೈನ್ ಆಗಲ್ಲ, ಏನು ಆಗಲ್ಲ ಅಂದರೆ ಗಾಡಿ ಅಡ್ಜಸ್ಟ್ ಆಗುತ್ತೆ ಆಲ್ಮೋಸ್ಟ್. ಕೆಲವರು ಹೇಳ್ತಾ ಇದ್ರು ಗಾಡಿ ಬಿ ಎಸ್ ತ್ರೀನೇ ಸರಿ, ಬಿ ಎಸ್ ಫೋರ್ ಸರಿ ಅಂತ ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗೈತೆ. ಇದು ಕ್ಯಾಮ್ರಾ ಬೇರೆ ಅಡಾಪ್ಟ್ ಮಾಡಿದ್ದಾರೆ ನಿಮಗೆ? ಹಾಂ, ಕ್ಯಾಮ್ರಾ ಇದೆ. ಹಾಂ, ಅದು ಫ್ರಂಟು ಬ್ಯಾಕು ಕ್ಯಾಮ್ರಾ ಇದೆ. ಡ್ರೈವರ್ ಸೇಫ್ಟಿಗೆ ಸುಮಾರಾಗಿ ಮಾಡಿದ್ದಾರೆ ಈ ಸಲ. ಅದು ಮೈಕ್ ಬೇರೆ ಕೊಟ್ಟಿದ್ದಾರೆ. ಏನಕ್ಕೆ ಅದು ಮೈಕು? ಎಮರ್ಜೆನ್ಸಿ ಇದ್ರೆ ಪ್ರಯಾಣಿಕರಿಗೆ ಹೇಳಿ. ಅದೇ ನೈಟ್ ಹೊತ್ತು ಮಲಗಿರ್ತಾರೆ. ನೈಟ್ ಹೊತ್ತು ಮಲಗಿದಾಗ ನೈಟ್ ಸರ್ವಿಸ್ಗೆ ಯೂಸ್ ಆಗುತ್ತೆ ಅದು. ಇದು ಮೈನ್ ಬಿಟ್ಟಿದೆ ನಾನ್ ಸ್ಟಾಪ್ ಉದ್ದೇಶ ಅಲ್ಲ, ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅಂತ. ಅದು ಬಿಟ್ಟರೆ ಮೈಸೂರು ಬೆಂಗಳೂರು, ಮೈಸೂರು ಬೆಂಗಳೂರು, ಇಲ್ಲ ರಾಮನಗರ ಸ್ಯಾಟಲೈಟ್ ಪಾಯಿಂಟ್ ಟು ಪಾಯಿಂಟ್. ಇವಾಗ ನಿಮ್ಮ ಡಿವಿಜನ್ಗೆ ಎಷ್ಟು ಡಿಪೋಗಳು ಸೇರ್ತವೆ? ಆರು. ಆರು. ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಆರೋಳ್ಳಿ, ಮತ್ತು ಇನ್ನೊಂದು ಆನೇಕಲ್ಲು. ಅದು ರಾಮನಗರನೇ. ಟೋಟಲ್ ಆರು ಡಿಪೋ. ಇವಾಗ ನಿಮ್ಮ ಡಿಪೋಗೆ ಎಷ್ಟು ಗಾಡಿ ಕೊಟ್ಟರು? ನಾಲ್ಕು ಗಾಡಿ. ಇನ್ನೂ ಹಂಗೆ ಟೋಟಲ್ ಬಂದಿದೆ ಡಿವಿಜನ್ಗೆ 15. ಐದು ಇವತ್ತು ಚನ್ನಪಟ್ಟಣ ಮೂರು. ಒಟ್ಟಿನಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಕೊಡ್ತಾರೆ. ಅದೇನಿಲ್ಲ, 800 ಗಾಡಿ ಅಂತೆ ಬರ್ತಾ ಇರೋದು. ಅದೊಂದು ಖುಷಿನಾ? ನೂರು ಕೊಟ್ಟಿದ್ದಾರೆ. ಅದೇ ಪ್ರಯಾಣಿಕರನ್ನ ಸುಧಾರಣೆ ಮಾಡೋಕ್ಕೆ 100 ಗಾಡಿ ಕೊಟ್ಟಿದ್ದಾರೆ. ಈ ಮೇ ಒಳಗೆ 800 ಗಾಡಿ ಬರ್ತದಂತೆ. 800 ಗಾಡಿ ಬಂದರೆ ಒಂದು ಡಿವಿಜನ್ಗೆ ತಕ್ಕಮಟ್ಟು ಗಾಡಿಗಳಾಗುತ್ತೆ. ಪ್ರಯಾಣಿಕರ ತೊಂದರೆ ಎಲ್ಲ ಕಳೆಯುತ್ತೆ. ಪ್ರಯಾಣಿಕರಿಗೆ ತೊಂದರೆ ಆಗದಂಗೆ ನಿವಾರಣೆ ಆಗುತ್ತೆ. ನಿವಾರಣೆ ಆಗುತ್ತೆ. ಒಟ್ಟಿನ ನಿಮಗೂ ಖುಷಿ ಅಲ್ಲ? ಖುಷಿ ಖುಷಿ ಇದೆ. ಗಾಡಿ ಇರಲಿಲ್ಲ, ಗಾಡಿ ಇರಲಿಲ್ಲ, ಪ್ರಯಾಣಿಕರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಮಗೂ ಖುಷಿ ಆಗುತ್ತೆ. ಹಾಂ, ಡಿಪೋದಲ್ಲಿ ಇವತ್ತು ಅಲ್ಲಿ ಪ್ರೋಗ್ರಾಮ್ ಏನು ನಡೀತು? ಬದಲಾಗಿ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅಭಿನಂದನೆ. ಹಾಂ, ಹಾಗೂ ನಮ್ಮ ದೇವರಾದ ಬೆಂಬಳಿಯಾದ ಅನೂಪ್ ಕುಮಾರ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದೇವರಾಗಿರುವಂಥವರು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಹೊಸ ಗಾಡಿಗಳನ್ನ ಇದೇ ಥರ ಇರಬೇಕು ಅಂತ ಅವ್ರಿಗೆ ಸಿಕ್ಕಾಗಿ ನಿಂತು ಆರ್ಡರ್ ಮಾಡಿ ಈ ಥರ ಮಾಡಿಸಿರೋ ಗಾಡಿಗಳು. ಅಶ್ವಮೇಧ ಅಂತ, ಅಶ್ವಮೇಧ ಕ್ಲಾಸಿಕ್ ಕ್ಲಾಸಿಕ್ಕು. ಹಾಂ, ಸೂಪರ್ ಮೆಷೂರಿ. ನಿಮಗೆಲ್ಲ ಇಷ್ಟ ಆಯಿತು ಗಾಡಿ? ಇಷ್ಟ ಆಯಿತು, ಇಷ್ಟ ಆಯಿತು. ಇವತ್ತು ಎಲ್ಲ ಪ್ರೋಗ್ರಾಮಲ್ಲಿ ಒಂದೊಂದು ಡಿವಿಜನ್ಗೆ ಎಷ್ಟು ಗಾಡಿ ರೆಡಿ ಆಗಿದ್ದು? ಡಿವಿಜನ್ಗೆ ಅದೇ ಅಷ್ಟು ಇರ್ಬೋದು ಅಷ್ಟೇ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅಂದರೆ ಗಾಡಿ ರೆಡಿ ಆಗಿದ್ವಲ್ಲ, ಗಾಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಬಂದಿದ್ರಲ್ಲ. ಹಾಂ, ಎರಡು ಗಾಡಿಗೆ ಅಂದರೆ ಎಲ್ಲ ಡಿವಿಜನ್ಗೂ ಎರಡೆರಡು ಗಾಡಿ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಇದು ಮತ್ತೆ ಡ್ಯಾಶ್ ಬೋರ್ಡ್ ಇಷ್ಟ ಆಯ್ತಾ ನಿಮಗೆ? ಬಿ ಎಸ್ ಸಿಕ್ಸ್ ತುಂಬ ಇಷ್ಟ ಆಯ್ತು. ಸ್ಪೀಡ್ ಲಾಕು? ಇನ್ನೂ ಸ್ಪೀಡ್ ಹೋಗಿಲ್ಲ. 80 ಲಾಕು ಬಿ ಎಸ್ ಸಿಕ್ಸ್ ಅಂತ ಹೇಳಿದ್ರು ಮುಂಚೆ ಗಾಡಿಗಳು ಬಂದಿರೋದ್ರಿಂದ. ಲಾಕ್ ಮಾಡಿರ್ತಾರೆ ಅಂದರೆ ಪಬ್ಲಿಕ್ ಸೇಫ್ಟಿಗೋಸ್ಕರ ಆದರೂ ಲಾಕ್ ಮಾಡಿರ್ತಾರೆ. ಇದು ಡ್ಯಾಶ್ ಬೋರ್ಡ್ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಹಾಂ, ಅದು ಎ ಟಿ ಎಮ್ ಕವರ್ ಹಾಕ್ಸ್ಬೇಕು ಅಂದರೆ ಡಿಕಂಸಿ ಮಾಡೋರಿಗೆ ಅಂತ. ನೀವು ಡಿಕಂಸಿನೇನ ಮಾಡ್ತಾ ಇರೋದು? ಡ್ರೈವರ್ ಕಮ್ ಕಂಡಕ್ಟರ್ ಮುಂಚೆಯಿಂದನೂ ಅಷ್ಟೇ? ಮುಂಚೆಯಿಂದನೂ ಅಷ್ಟೇ. ಇದು ಸ್ವಿಚ್ಗಳ ಬಗ್ಗೆ ಏನಾದ್ರು ಮಾಹಿತಿ ಹೇಳಿದಾರಾ? ಇರಿ ಇರಿ, ಅಲ್ಲೇ ಬರ್ತೀನಿ ಮುಂಚೆ. ಹಾಂ, ಅದು ವಾಕಿ ಟಾಕಿಗ ಎಲ್ ಜಿ ಅಂದರೆ ಹಾಂ
ಎಲ್ಲ ನಿಮ್ಮ ಸೇಫ್ಟಿಗೂ ಆಗುತ್ತೆ. ಇದು ಎಲ್ಲಿ ಪಿ ಎ ಅಂದರೆ ಅದು ಸ್ವಿಚ್ ಇದು ಪಿ ಎ ಮಾಮೂಲಿ ಹಾಂ ಹಾಂ ಅದರದ್ದು ಸ್ವಿಚ್ದು. ಮತ್ತು ಇದು ಸ್ಟೇರಿಂಗು ಇಷ್ಟ ಆಯ್ತಾ? ಚಿಕ್ಕದು ಕೊಟ್ಟಿದ್ದಾರೆ, ಕಾರ್ ಸಿಸ್ಟಮ್ ಕೊಟ್ಟಿದ್ದಾರೆ, ಪವರ್ ಸ್ಟೇರಿಂಗ್ ಥರ. ಹಾಂ, ಕಾರ್ ಸಿಸ್ಟಮ್ ಇಷ್ಟ ಆಯ್ತಾ? ನಾರ್ಮಲ್ ಬಸ್ಸೇ ಇರಬೇಕಿತ್ತ ನಿಮಗೆ? ಬಸ್ಸೇ ಇದ್ರೆ ಚೆಂದ ಇರೋದು. ಇದು ಗೇರು ಎಲ್ಲ ಆರಾಮಾ? ಈಗ ಡ್ರೈವರ್ ಸೇಫ್ಟಿ, ನಮ್ಗೆ ಡ್ರೈವರ್ಗಳು ಚೆನ್ನಾಗಿರಬೇಕು, ಅವ್ರದ್ದು ಸೇಫ್ಟಿ ಇದ್ದರೆ ನಮಗೂ ಇಷ್ಟ. ಮತ್ತೆ ಅಣ್ಣ ಎಲ್ಲ ಆಯ್ತಲ್ಲ, ಇವಾಗ ನೆಕ್ಸ್ಟ್ ವರ್ಕ್ಶಾಪ್ ಬಿಟ್ಟು ಹೊರಡೋದು ಡಿಪೋಗೆ. ಡಿಪೋಗೆ ಹೋದ್ರೆ ಮತ್ತೆ ಡಿಪೋದಲ್ಲಿ ಪ್ರೋಗ್ರಾಮ್ ಮಾಡ್ತಾರಾ? ಹೊಸ ಗಾಡಿಗಳಿಲ್ಲ, ಸುಮ್ಮನೆ ರೂಟ್ ಆಪ್ರೇಟಿಂಗ್ ಮಾಡ್ತಾರೆ. ಸರಿ, ನಿಮ್ಮ ಜೊತೆ ಒಂದು ಫೋಟೋ ತಗೋಬೇಕು, ಬನ್ನಿ ಮುಂದೆ ಮುಂದೆ ಬನ್ನಿ. ಜನಗಳು ಖುಷಿ ಆಯ್ತಾರೆ. ಸ್ಲೋವಾಗಿ ನಡಿ, ಸ್ಲೋವಾಗಿ ನಡಿ ಒಂದು ಸ್ವಲ್ಪ. ಬನ್ನಿ ಬನ್ನಿ.